Hi friends, welcome to Classic Education YouTube channel. So, ivattina ondu Hindu analysis alli kelavond ishtu important articles na discuss madana. First article enide nodri, India ranks 132 in Human Development Index as a country score drops. Andre Bharatada Human Development Index na rank eshta agide appandre 132 agide. Jothege nodri avaru en heltidare andre country score drops agide. Andre country score athwa namma deshada score enagide kammi agide anta heltidare. Hagadre hindina varsha Human Development Index na rank eshta ittappandre 131 ಈ ವರ್ಷ ಎಷ್ಟಾಗಿದೆ ಅಂದ್ರೆ 132 ಆಗಿದೆ ಅಂತ ಹೇಳ್ತಿದ್ದಾರೆ ಸೋ ನೋಡಿ ಇದು ಭಾರತದಲ್ಲಿ ಮಾತ್ರ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರ್ಯಾಂಕ್ ಕಮ್ಮಿ ಆಗಿದೆ ಅಂದ್ರೆ ಇಲ್ಲ ಜಾಗತಿಕವಾಗಿ ಕಮ್ಮಿ ಇದೆ ಸೋ ನೋಡಿ ಯಾವಾಗ ನೀವು ಜಗತ್ ಅಂತ ಕನ್ಸಿಡರ್ ಮಾಡ್ತಿರಲ್ಲ ಪ್ರತಿ 10 ದೇಶವನ್ನ ನೀವು ಕನ್ಸಿಡರ್ ಮಾಡಿದಾಗ ಅದರಲ್ಲಿ 9 ದೇಶಗಳದ ಏನಪ್ಪ ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕಮ್ಮಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಇದಕ್ಕೋಸ್ಕರ ಕಾರಣಗಳು ಏನು ಕೊಡ್ತಾರೆ ನೋಡಿ ಒಂದು ಕಾರಣ ಏನಪ್ಪ ಅಂದ್ರೆ ಕೋವಿಡ್-19 ಇರಬಹುದು ಇನ್ನೊಂದು ಕಾರಣ ಏನಂದ್ರೆ ಈ ರಷ್ಯಾ ಮತ್ತೆ ಉಕ್ರೇನ್ ಅಲ್ಲಿ ಏನು ಇದಾಗ್ತಿದೆಲ್ಲ ಅದು ಒಂದು ಕಾರಣ ಇರಬಹುದು ಜೊತೆಗೆ ಎನ್ವಿರಾನ್ಮೆಂಟಲ್ ಚಾಲೆಂಜಸ್ ಅಂದ್ರೆ ಈಗ ಜಾಗತಿಕವಾಗಿ ತಾಪಮಾನ ಏರಿಕೆ ಇರಬಹುದು ಅಥವಾ ಹವಾಮಾನ ಬದಲಾವಣೆ ಈ ತರದ ಚಾಲೆಂಜಸ್ ಇಂದ ಏನಾಗಿದೆ ಅಪ್ಪಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನಪ್ಪಂದ್ರೆ ಜಾಗತಿಕವಾಗಿ ಕಮ್ಮಿ ಆಗಿದೆ ಇದೇನಪ್ಪಂದ್ರೆ ಫಸ್ಟ್ ಟೈಮ್ ಇನ್ 32 ಇಯರ್ಸ್ ಅಂದ್ರೆ ಇದು 32 ವರ್ಷದಲ್ಲಿ ಏನಪ್ಪಂದ್ರೆ ಇದು ಮೊದಲ ಬಾರಿಗೆ ಈ ತರ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಆಮೇಲೆ ನೋಡಿ ಬೇರೆ ಬೇರೆ ಕಂಟ್ರಿ ರ್ಯಾಂಕ್ ನ ಬೇರೆ ಬೇರೆ ವರ್ಷಕ್ಕೆ ನಾವು ಕಂಪ್ಯಾರಿಸನ್ ಮಾಡಕಾಗಲ್ಲ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಅಷ್ಟು ಏನಾಗಿದೆ ಅಪ್ಪಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ರ್ಯಾಂಕಿಂಗ್ ಕಮ್ಮಿ ಆಗಿದೆ ಅಂತ ಅವರು ಹೇಳ್ತಾರೆ ಜೊತೆಗೆ ನೋಡಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಕೀ ಪ್ಯಾರಾಮೀಟರ್ ಏನಂದ್ರೆ ಒಬ್ಬ ಮನುಷ್ಯ ಎಷ್ಟು ಬದುಕುತ್ತಾನೆ ಒಬ್ಬ ಮನುಷ್ಯನ ಜೀವಿತಾವಧಿ ಎಷ್ಟು ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಏನಂತೀವಿ ಅಂದ್ರೆ ಲೈಫ್ ಎಕ್ಸ್‌ಪೆಕ್ಟೆನ್ಸಿ ಎಷ್ಟು ಅಂತ ಹೇಳ್ತೀವಿ ಸೋ ನೋಡಿ ಅದೇನಾಗಿದೆ ಅಂದ್ರೆ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಒಬ್ಬ ಮನುಷ್ಯನ ಜೀವಿತಾವಧಿ 2019 ರಲ್ಲಿ ಎಷ್ಟಿತ್ತಪ್ಪ ಅಂದ್ರೆ 72.8 ಇತ್ತು ಈಗ 2021 ರಲ್ಲಿ ಎಷ್ಟಾಗಿದೆ ಅಂದ್ರೆ 71.4 ಆಗಿದೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ 1.4 ವರ್ಷಗಳು ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಸೋ ನೋಡಿ ಒಬ್ಬ ಮನುಷ್ಯನ ಜೀವಿತಾವಧಿ ಏನಪ್ಪ ಅಂದ್ರೆ 1.4 ವರ್ಷಗಳು ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಸೋ ಇದರಿಂದ ಏನಪ್ಪ ಅಂದ್ರೆ ರಿವರ್ಸಲ್ ಪ್ರೋಸೆಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇದರ ಜೊತೆಗೆ ನೋಡಿ ಭಾರತದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ಪಾಯಿಂಟ್ಸ್ ಅನ್ನು ತಗೊಂಡ್ರೆ 2018 ರಲ್ಲಿ ಎಷ್ಟಿತ್ತಪ್ಪ ಅಂದ್ರೆ ಇದು 0.645 ಇತ್ತು ಇವಾಗ 2021 ರಲ್ಲಿ ಎಷ್ಟಿದೆ ಅಂದ್ರೆ 0.633 ಇದೆ ಅಂದ್ರೆ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಸ್ಕೋರ್ ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡಿ ಇಂಡಿಯಾದಲ್ಲಿ ಒಬ್ಬ ಮನುಷ್ಯನ ಜೀವಿತಾವಧಿ 2018 ರಲ್ಲಿ ಎಷ್ಟಿದೆ 19 ರಲ್ಲಿ ಎಷ್ಟಿತ್ತಪ್ಪ ಅಂದ್ರೆ 70.7 ವರ್ಷಗಳಿತ್ತು ಈಗ ಎಷ್ಟಾಗಿದೆ ಅಂದ್ರೆ ಅದು 67.2 ವರ್ಷಗಳಾಗಿದೆ ಅಂದ್ರೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ 3.5 ವರ್ಷಗಳು ಏನಾಗಿದೆ ಅಂದ್ರೆ ಇಲ್ಲಿ ಕಮ್ಮಿ ಆಗಿದೆ ಆಮೇಲೆ ನೋಡ್ರಿ ನಂಬರ್ ಆಫ್ ಸ್ಕೂಲಿಂಗ್ ಇಯರ್ಸ್ ಅಂದ್ರೆ ಎಷ್ಟು ವರ್ಷ ಒಂದು ಮಗು ಸ್ಕೂಲ್ ಅನ್ನ ಕಲಿಯುತ್ತೆ ಅನ್ನೋದನ್ನ ಕಂಡಿಡಿದಾಗ ಭಾರತದಲ್ಲಿ ಎಷ್ಟು ವರ್ಷ ಕಲಿತಾರಪ್ಪ ಅಂದ್ರೆ 11.9 ವರ್ಷಗಳು ಕಲಿತಾರೆ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅನ್ನ ನಾವು ತಗೊಂಡಾಗ ಇದೆಷ್ಟಾಗತ್ತಪ್ಪ ಅಂದ್ರೆ 6.7 ಇಯರ್ಸ್ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಲ್ ಲೆವೆಲ್ ಅಲ್ಲಿ ನೋಡಿದಾಗ ಇಂಡಿಯಾ ಸ್ಕೋರ್ ಅಷ್ಟ ಅಲ್ಲ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಎಷ್ಟು ಬರುತ್ತಪ್ಪ ಅಂದ್ರೆ $6,590 ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಕೋವಿಡ್-19 ಪ್ಯಾಂಡಮಿಕ್ ಇಂದ ಏನಾಗಿದೆ ಅಂದ್ರೆ ಜೆಂಡರ್ ಇನ್ಇಕ್ವಾಲಿಟಿ ಅಂದ್ರೆ ಲಿಂಗ ಅಸಮಾನತೆ ಏನಿದೆಯಲ್ಲ ಅದೇನಾಗಿದೆ ಅಂದ್ರೆ ಜಾಸ್ತಿ ಆಗಿದೆ ವಿಶ್ವದಲ್ಲಿ ಏನಪ್ಪ ಅಂದ್ರೆ 6.7% ಜಾಸ್ತಿ ಆಗಿದೆ ಏನಪ್ಪ ಅಂದ್ರೆ ಲಿಂಗ ಅಸಮಾನತೆ ಬಟ್ ಏನಪ್ಪ ಅಂದ್ರೆ ಇಂಡಿಯಾದಲ್ಲಿ ಇದೇನಾಗಿದೆ ಅಂದ್ರೆ ಇಂಪ್ರೂವ್ ಆಗಿದೆ ಅಂದ್ರೆ ಇಂಡಿಯಾದಲ್ಲಿ ಈ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಏನಾಗಿದೆ ಅಂದ್ರೆ ಕಮ್ಮಿ ಆಗಿದೆ ಹಾಗಾಗಿ ಏನಪ್ಪ ಅಂದ್ರೆ ಇಲ್ಲಿ ಲಿಂಗ ಸಮಾನತೆಗೆ ಜಾಸ್ತಿ ಒತ್ತನ್ನ ಕೊಟ್ಟಿದ್ದಾರೆ ಅಂತ ಅವರು ಹೇಳ್ತಾರೆ ಸೊ ನೋಡ್ರಿ 2020 ರಲ್ಲಿ ಕಂಪ್ಯಾರಿಸನ್ ಮಾಡಿದ್ದು 2019 ರ ಕಂಪೇರ್ ಮಾಡಿದ್ರೆ ಯಾವ ತರ ಇದೆ ಅಂದ್ರೆ ಸೊ ನೋಡ್ರಿ 2020 ರಲ್ಲಿ ಎಷ್ಟಿದೆ ಅಂದ್ರೆ 0.490 ವರ್ಸಸ್ 493 ಇದ್ರೆ 2019 ರಲ್ಲಿ ಎಷ್ಟಿತ್ತಪ್ಪ ಅಂದ್ರೆ 0.486 ವರ್ಸಸ್ 0.493 ಇತ್ತು ಅಂದ್ರೆ ಇಲ್ಲಿ ನೋಡ್ರಿ ಈ ಇನ್ಇಕ್ವಾಲಿಟಿ ಅಂದ್ರೆ ಅಸಮಾನತೆ 2019 ರಲ್ಲಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ 0.06 ಇದ್ರೆ ಈಗ ಏನಾಗಿದೆ ಅಂದ್ರೆ ಇದು 0.03 ಆಗಿದೆ ಅಂದ್ರೆ ಇಂಪ್ರೂವ್ಮೆಂಟ್ ಅನ್ನ ಕಾಣ್ತಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಇಂಡೆಕ್ಸ್ ಅಲ್ಲಿ ಏನೇನು ಮೆಜರ್ ಮಾಡ್ತಾರೆ ಅಂದ್ರೆ ಏನೇನ್ ಅಚೀವ್ಮೆಂಟ್ ಮಾಡಿದ್ರು ಯಾವ ತರ ಆಗಿದ್ರೆ ಮಹಿಳೆಯರು ಮತ್ತೆ ಪುರುಷರು ಇನ್ ತ್ರೀ ಡೈಮೆನ್ಷನ್ ವೇ ಅಂದ್ರೆ 3 ಡೈಮೆನ್ಷನ್ ವೇ ದಲ್ಲಿ ಏನೇನ್ ಅಚೀವ್ಮೆಂಟ್ ಮಾಡಿದ್ರು ಅಂತ ಚೆಕ್ ಮಾಡ್ತಾರೆ ಫಸ್ಟ್ ಏನಪ್ಪ ಅಂದ್ರೆ ರೀಪ್ರೊಡಕ್ಟಿವ್ ಹೆಲ್ತ್ ಅವರ ಹೆಲ್ತ್ ಎಷ್ಟು ಚೆನ್ನಾಗಿದೆ ಮತ್ತೆ ಸಂತಾನೋತ್ಪತ್ತಿ ಎಷ್ಟು ಚೆನ್ನಾಗಿದೆ ಅದ್ರ ಜೊತೆಗೆ ಎಂಪವರ್ಮೆಂಟ್ ಅವರೆಷ್ಟು ಅಭಿವೃದ್ಧಿ ಆಗಿದ್ದಾರೆ ಜೊತೆಗೆ ನೋಡ್ರಿ ಲೇಬರ್ ಮಾರ್ಕೆಟ್ ಅಂದ್ರೆ ಕಾರ್ಮಿಕ ವರ್ಗಕ್ಕೆ ಎಷ್ಟು ಕೊಡುಗೆಯನ್ನು ಕೊಡ್ತಾರೆ ಈ 3 ಕೀ ಪ್ಯಾರಾಮೀಟರ್ಸ್ ನ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕನ್ಸಿಡರೇಷನ್ ಮಾಡ್ತಾರೆ ಜೊತೆಗೆ ನೋಡ್ರಿ ಈ ಗ್ಲೋಬಲ್ ಕ್ರೈಸಿಸ್ ಏನಪ್ಪ ಅಂದ್ರೆ ಈ ಪೋಲರೈಸೇಷನ್ ಕೂಡ ಒಂದು ಕಾರಣ ಆಗಿದೆ ಜೊತೆಗೆ ಹ್ಯೂಮನ್ ರೈಟ್ಸ್ ಮತ್ತೆ ಫ್ರೀಡಮ್ ಡೆಮೋಕ್ರೆಟಿಕ್ ಫ್ರೀಡಮ್ ಕೂಡ ಒಂದು ಕಾರಣ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ
ನೆಕ್ಸ್ಟ್ ಆರ್ಟಿಕಲ್ ಬಂದು ಸುಪ್ರೀಂ ಕೋರ್ಟ್ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೋಟಾನ ಎಕ್ಸಾಮಿನೇಷನ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಮೂರು ಕೀ ಕ್ವಶನ್ಸ್ ನ ಹಾಕಿದ್ದಾರೆ. ಸೊ ಅದನ್ನ ನಾವೀಗ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಸೊ ನೋಡ್ರಿ, ಇಲ್ಲಿ ಎಸ್ ಸಿ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಏನೇನ್ ಕೀ ಕ್ವಶನ್ಸ್ ಇದೆ ಅನ್ನೋದನ್ನ ಡಿಸ್ಕಷನ್ ಮಾಡ್ತಿದೆ. ಎಸ್ಪೆಷಲಿ ನೋಡ್ರಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೋಟಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಾವು ಈ ಕ್ವಶನ್ಸ್ ನ ತಿಳ್ಕೊಳಕ್ಕಿಂತ ಮುಂಚೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೋಟ ಅಂದ್ರೆ ಏನಪ್ಪಾ ಅಂದ್ರೆ ಎವ್ರಿ ಗವರ್ಮೆಂಟ್ ಜಾಬ್ ಅಲ್ಲಿ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಜಾಬ್ ಅಲ್ಲಿ 10% ರಿಸರ್ವೇಷನ್ ಅನ್ನ ಕೊಡ್ತಾರೆ. ಎಸ್ಪೆಷಲಿ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಅಲ್ಲಿ 10% ರಿಸರ್ವೇಷನ್ ಅನ್ನ ಕೊಡ್ತಾರೆ ಯಾರಿಗಪ್ಪ ಅಂದ್ರೆ ಯಾರೆಲ್ಲ ಎಕನಾಮಿಕಲಿ ವೀಕ್ ಸೆಕ್ಷನ್ ಇದ್ದಾರೆ. ಸೊ ಯಾರೆಲ್ಲ ಏನಪ್ಪಾ ಅಂದ್ರೆ ಎಕನಾಮಿಕಲಿ ವೀಕರ್ ಕ್ಯಾಟಗರಿ ಇದ್ದಾರೆ ಅವ್ರಿಗೆ ಏನಪ್ಪಾ ಅಂದ್ರೆ 10% ರಿಸರ್ವೇಷನ್ಸ್ ನ ಕೊಡ್ತಾರೆ. ಇದನ್ನ ನೋಡ್ರಿ ಸಂವಿಧಾನದ 103ನೇ ತಿದ್ದುಪಡಿ ಮೂಲಕ ಏನಪ್ಪಾ ಅಂದ್ರೆ 9 ಜನವರಿ 2019 ಜಾರಿಗೆ ತರಲಾಯಿತು. ಸೊ ಹಾಗಾದ್ರೆ ಈ ಜಾರಿಗೆ ತಂದಾಗ ಏನ್ ಮಾಡಿದ್ರಪ್ಪ ಅಂದ್ರೆ ಕೆಲವೊಂದಿಷ್ಟು ಅಮೆಂಡ್ಮೆಂಟ್ಸ್ ಅನ್ನ ಮಾಡಿದ್ರು ಕಾನ್ಸ್ಟಿಟ್ಯೂಷನ್ ಗೆ. ಯಾವ್ದ್ರಲ್ಲಿ ಅಮೆಂಡ್ಮೆಂಟ್ ಮಾಡಿದ್ರಪ್ಪ ಅಂದ್ರೆ ನೋಡ್ರಿ ಆರ್ಟಿಕಲ್ 15 ಕ್ಲಾಸ್ 6 ಅಲ್ಲಿ ಏನ್ ಹೇಳಿದ್ರು ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಅಥವಾ ಪಾರ್ಲಿಮೆಂಟ್ಗೆ ಅಧಿಕಾರ ಇದೆ, ಸಂಸತ್ತಿಗೆ ಅಧಿಕಾರ ಇದೆ ಏನಪ್ಪಾ ಅಂದ್ರೆ ರಿಸರ್ವೇಷನ್ ಕೊಡಕ್ಕೆ ಬೇಸ್ಡ್ ಆನ್ ದ ಏನಂದ್ರೆ ಎಕನಾಮಿಕಲ್ ಕ್ರೈಟೀರಿಯಾ ಅಂದ್ರೆ ಆರ್ಥಿಕ ಸ್ಥಿತಿಗತಿಯನ್ನು ನೋಡಿ ನಾವು ರಿಸರ್ವೇಷನ್ ಕೊಡಕ್ಕೆ ನಮಗೆ ಅವಕಾಶ ಇದೆ ಅಂತ ಅವ್ರು ಏನಪ್ಪಾ ಅಂದ್ರೆ ಆ ತಿದ್ದುಪಡಿಯಲ್ಲಿ ತಿಳಿಸ್ತಾರೆ. ಸೊ ಅದಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಅಂದ್ರೆ ಈ ಸುಪ್ರೀಂ ಕೋರ್ಟ್ ಅವರ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೋಟಾನ ನೋಡೋಕ್ಕಿಂತ ಮುಂಚೆ ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೋಟಾ ತರೋದ್ರಿಂದ ಯಾವ್ಯಾವ ಕೀ ಆರ್ಟಿಕಲ್ಸ್ ವೈಲೇಟ್ ಆಗುತ್ತೆ ಮತ್ತೆ ಏನೇನು ವೈಲೇಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನೋಡ್ರಿ, ಫಸ್ಟ್ ಆರ್ಟಿಕಲ್ ವೈಲೇಟ್ ಆಗೋದು ಯಾವ್ದಪ್ಪ ಅಂದ್ರೆ ಆರ್ಟಿಕಲ್ 14. ಸೊ ಆರ್ಟಿಕಲ್ 14 ಏನ್ ಹೇಳುತ್ತೆ ಅಂದ್ರೆ ಇಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳುತ್ತೆ. ಸೊ ಹಾಗಾಗಿ ಆರ್ಟಿಕಲ್ 14 ವೈಲೇಟ್ ಆಗುತ್ತೆ. ಅದಾದ್ಮೇಲೆ ಆರ್ಟಿಕಲ್ 15 ವೈಲೇಟ್ ಆಗುತ್ತೆ. ಸೊ ನೋಡ್ರಿ ಆರ್ಟಿಕಲ್ 15 ಏನ್ ಹೇಳುತ್ತೆ ಅಂದ್ರೆ ಪ್ರೊಹಿಬಿಷನ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಅಂದ್ರೆ ಯಾವುದೇ ತರನಾಗಿ ನೀವೇನಪ್ಪ ಅಂದ್ರೆ ತಾರತಮ್ಯವನ್ನ ಮಾಡಂಗಿಲ್ಲ. ಯಾವ್ದ್ರ ಮೇಲೆ ಅಂದ್ರೆ ಒಬ್ರ ಧರ್ಮದ ಆಧಾರದ ಮೇಲೆ, ಅವರ ರೇಸಿನ ಆಧಾರದ ಮೇಲೆ, ಅವರ ಜಾತಿಯ ಆಧಾರದ ಮೇಲೆ, ಅವರ ಲಿಂಗದ ಆಧಾರದ ಮೇಲೆ, ಮತ್ತೆ ಅವರು ಯಾವ್ದು ಪ್ಲೇಸ್ ಅಲ್ಲಿ ಹುಟ್ಟಿದ್ದಾರೆ ಅದರ ಆಧಾರದ ಮೇಲೆ ಏನಪ್ಪ ಅಂದ್ರೆ ನೀವು ಯಾವುದೇ ತರನಾದಂತೆ ಏನಪ್ಪ ಅಂದ್ರೆ ಡಿಸ್ಕ್ರಿಮಿನೇಷನ್ ಅಂದ್ರೆ ತಾರತಮ್ಯವನ್ನ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಸೊ ನೋಡ್ರಿ ಆರ್ಟಿಕಲ್ 15 ಇದಾದ್ಮೇಲೆ ನೋಡ್ರಿ ಆರ್ಟಿಕಲ್ 15 ಕ್ಲಾಸ್ ಅಲ್ಲಿ ಇನ್ನೊಂದು ಏನಿದೆ ಅಂದ್ರೆ ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಆರ್ ಇನ್ ದ ಕ್ಲಾಸ್ 2 ಆಫ್ ಆರ್ಟಿಕಲ್ 29 ಶಾಲ್ ಪ್ರಿವೆಂಟ್ ದ ಸ್ಟೇಟ್ ಫ್ರಮ್ ಮೇಕಿಂಗ್ ಎನಿ ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ಎನಿ ಸೋಷಿಯಲಿ ಅಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಆಫ್ ಸಿಟಿಸನ್ಸ್ ಆರ್ ಫಾರ್ ದ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್. ಸೊ ನೋಡ್ರಿ ಈ ಆರ್ಟಿಕಲ್ 15 ಅಲ್ಲಿ ಏನಪ್ಪಾ ಅಂದ್ರೆ ಇನ್ನೊಂದು ಕ್ಲಾಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯಾವುದೇ ಏನೇ ಆಗ್ಲಿ ಏನಪ್ಪಾ ಅಂದ್ರೆ ಆರ್ಟಿಕಲ್ 29 ಕ್ಲಾಸ್ 2 ಅಲ್ಲಿ ಏನಪ್ಪಾ ಅಂದ್ರೆ ಸ್ಟೇಟಿಗೆ ಯಾರು ಅಡೆತಡೆಗಳನ್ನ ಮಾಡೋಕ್ಕಾಗಲ್ಲ. ಯಾವುದಕ್ಕೋಸ್ಕರಪ್ಪ ಅಂದ್ರೆ ಈ ರಾಜ್ಯ ಸರ್ಕಾರದವ್ರು ಏನಾದ್ರೂ ಸೋಷಿಯಲಿ ಮತ್ತೆ ಎಜುಕೇಷನಲಿ ಬ್ಯಾಕ್ವರ್ಡ್, ಸೋಷಿಯಲಿ ಅಂದ್ರೆ ಸಾಮಾಜಿಕವಾಗಿ ಮತ್ತೆ ಎಜುಕೇಷನಲಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ. ಸೊ ನೋಡ್ರಿ ಇದು ಕಾನ್ಸ್ಟಿಟ್ಯೂಷನಲ್ ಏನ್ ಹೇಳಿದಾರೆ ಅಂದ್ರೆ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಯಾವುದೇ ತರನ ಅಂತ ಸ್ಪೆಷಲ್ ಪ್ರೊವಿಷನ್ಸ್ ನ ಕೊಡೋಕೆ. ಅದೇ ತರನ ನೀವೇನಾದ್ರೂ ಶೆಡ್ಯೂಲ್ ಕಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬ್ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ಏನಾದರೂ ಸ್ಪೆಷಲ್ ಪ್ರೊವಿಷನ್ಸ್ ನ ಮಾಡ್ತಿದ್ರೆ ಅಂದ್ರೆ ಆರ್ಟಿಕಲ್ 29 ಕ್ಲಾಸ್ 2 ಅಲ್ಲಿ ಈ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಯಾರು ಅಡೆತಡೆಗಳನ್ನ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಪ್ಪಾ ಅಂದ್ರೆ ಯಾವುದೇ ರಿಸರ್ವೇಷನ್ ಕೊಡಬೇಕಾದ್ರೂ ಕಾನ್ಸ್ಟಿಟ್ಯೂಷನಲ್ ಏನ್ ಹೇಳಿದ್ರೆ ಅಂದ್ರೆ ಸೋಷಿಯಲಿ ಅಂಡ್ ಎಜುಕೇಷನಲಿ ಅಂತ ಹೇಳಿದ್ದಾರೆ. ಬಟ್ 103rd ಅಮೆಂಡ್ಮೆಂಟ್ ಅಂದ್ರೆ 103ನೇ ಅಮೆಂಡ್ಮೆಂಟ್ ಏನ್ ಹೇಳಿದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್. ಸೊ ನೋಡ್ರಿ ಇಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೆ ಏನಪ್ಪಾ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದ ವರ್ಗ. ಸೊ ಇವ್ರು ಏನ್ ಮಾಡಿದ್ರೆ ಅಂದ್ರೆ ರಿಸರ್ವೇಷನ್ ಅನ್ನ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಕೊಡ್ತಿದ್ದಾರೆ. ಸೊ ಈಗೇನಂದ್ರೆ ಇದನ್ನ ಅವರು ಚಾಲೆಂಜ್ ಮಾಡಿದ್ದಾರೆ ಪೆಟಿಷನರ್. ಯಾಕಂದ್ರೆ ಕಾನ್ಸ್ಟಿಟ್ಯೂಷನಲ್ ಏನ್ ಹೇಳಿದೆ ಅಂದ್ರೆ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮಾತ್ರ ನೀವೇನಪ್ಪ ಅಂದ್ರೆ ಈ ರಿಸರ್ವೇಷನ್ಸ್ ನ ಕೊಡಬೇಕಂತ ಹೇಳಿದ್ದಾರೆ. ಬಟ್ ನೀವು ಆರ್ಥಿಕವಾಗಿ ಯಾವ ತರನಾಗಿ ಕೊಟ್ಟಿದ್ದೀರಂತ ಕ್ವಶನ್ ಅನ್ನ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಆರ್ಟಿಕಲ್ 16 ಏನ್ ಹೇಳುತ್ತೆ ಅಂತ ಹೇಳಿದ್ರೆ ವಿಧಿ 16 ಏನ್ ಹೇಳುತ್ತಪ್ಪ ಅಂದ್ರೆ ಈಕ್ವಲ್ ಅಪಾರ್ಚುನಿಟಿ ಇನ್ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂದ್ರೆ ಪ್ರತಿಯೊಬ್ಬರಿಗೆ ಏನಪ್ಪ ಅಂದ್ರೆ ಸಮಾನ ಅವಕಾಶಗಳು ಇರಬೇಕು. ಯಾವ್ದ್ರೊಳಗಂದ್ರೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಒಳಗೆ ಅಂತ ಹೇಳ್ತಾರೆ. ದೇರ್ ಶಾಲ್ ಬಿ ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿ ಫಾರ್ ಸಿಟಿಸನ್ಸ್ ಫಾರ್ ಆಲ್ ಸಿಟಿಸನ್ಸ್ ಇನ್ ಮ್ಯಾಟರ್ಸ್ ರಿಲೇಟಿಂಗ್ ಟು ದ ಎಂಪ್ಲಾಯ್ಮೆಂಟ್ ಆರ್ ಅಪಾಯಿಂಟ್ಮೆಂಟ್ ಟು ಎನಿ ಆಫೀಸ್ ಅಂಡರ್ ದ ಸ್ಟೇಟ್. ಅಂದ್ರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳ ಮಧ್ಯೆ ಯಾವ್ಯಾವ ಆಫೀಸಸ್ ಮತ್ತೆ ಎಂಪ್ಲಾಯ್ಮೆಂಟ್ಸ್ ಬರುತ್ತಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೆ ಏನಪ್ಪಾ ಅಂದ್ರೆ ಸಮಾನ ಅವಕಾಶಗಳು ಇರಬೇಕು ಮತ್ತೆ ಎಲ್ಲಾ ಭಾರತೀಯ ನಾಗರಿಕರಿಗೆ ಅಂತ ಅವರು ಹೇಳ್ತಾರೆ. ನೋ ಸಿಟಿಜನ್ ಶಾಲ್ ಆನ್ ದ ಗ್ರೌಂಡ್ಸ್ ಆಫ್ ಓನ್ಲಿ ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್, ಡಿಸೆಂಟ್, ಪ್ಲೇಸ್ ಆಫ್ ಬರ್ತ್, ರೆಸಿಡೆಂಟ್ಸ್, ಎನಿ ಆಫ್ ದೆಮ್,
be ineligible for discriminated against in respect of any employment or office under the state. ಅಂದ್ರೆ ಯಾವುದೇ ಭಾರತೀಯ ನಾಗರಿಕನಿಗೆ ಈ ಕೆಳಕಂಡ ಇದ್ರ ಮೇಲೆ ಏನಪ್ಪ ಅಂದ್ರೆ ತಾರತಮ್ಯ ಮಾಡಂಗಿಲ್ಲ. ಅವರ ಧರ್ಮದ ಆಧಾರದ ಮೇಲೆ, ಅವರ ರೇಸಿನ ಆಧಾರದ ಮೇಲೆ, ಅವರ ಜಾತಿ ಆಧಾರದ ಮೇಲೆ, ಅವರ ಲಿಂಗದ ಆಧಾರದ ಮೇಲೆ, ಮತ್ತೆ ಡಿಸೆಂಟ್ ಅಂದ್ರೆ ಎಲ್ಲಿಂದ ಬಂದಿದ್ದಾರೆ ಅನ್ನೋದ್ರ ಮೇಲೆ, ಆಮೇಲೆ ಎಲ್ಲಿ ಜನನ ಆಗಿದೆ ಅನ್ನೋದ್ರ ಮೇಲೆ, ಆಮೇಲೆ ಎಲ್ಲಿ ರೆಸಿಡೆಂಟ್ಸ್ ಆಗಿರ್ತಾರೆ ಅಂದ್ರೆ ಅವರು ಇರುವಂತ ಸ್ಥಳ ಯಾವುದು, ಜೊತೆಗೆ ಇವ್ ಯಾವ್ದ್ರ ಮೇಲೂ ನೀವು ಏನಪ್ಪ ಅಂದ್ರೆ ಅವರಿಗೆ ಇನ್ಎಲಿಜಿಬಲ್ ಮಾಡಂಗಿಲ್ಲ, ಅಂದ್ರೆ ಅವ್ರನ್ನ ಕೆಲಸದಿಂದ ನೀವು ಕೆಲಸ ಕೊಡಕ್ಕೆ ಅವಕಾಶ ವಂಚಿತರಾಗಿ ಮಾಡಂಗಿಲ್ಲ, ಜೊತೆಗೆ ಏನಪ್ಪ ಅಂದ್ರೆ ಅವರಿಗೆ ತಾರತಮ್ಯವನ್ನ ಮಾಡಂಗಿಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ನೋಡ್ರಿ, ಇವಿಷ್ಟು ಆರ್ಟಿಕಲ್ ಏನಪ್ಪ ಅಂದ್ರೆ ಈಗ ಎಕನಾಮಿಕಲಿ ವೀಕರ್ ಸೆಕ್ಷನ್ ಬಂದಾಗಿಂದ, ಅಂದ್ರೆ ಆರ್ಥಿಕ ಹಿಂದುಳಿದ ವರ್ಗಗಳೇನಿದೆಯಲ್ಲ ಅದು ಬಂದಾಗಿಂದ ಏನಪ್ಪ ಅಂದ್ರೆ ವೈಲೇಟ್ ಆಗಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಪೆಟಿಷನ್ಸ್ ನ ಹಾಕಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಮೂರು ಕಂಡೀಷನ್ಸ್ ನ ಟೆಸ್ಟ್ ಮಾಡ್ತಿದೆ. ಏನೇನ್ ಕಂಡೀಷನ್ಸ್ ನ ಟೆಸ್ಟ್ ಮಾಡ್ತಿದೆ ಅಂದ್ರೆ, ವೆದರ್ ದ ಅಮೆಂಡ್ಮೆಂಟ್ ಬ್ರಿಚಸ್ ದ ಬೇಸಿಕ್ ಸ್ಟ್ರಕ್ಚರ್ ಬೈ ಪರ್ಮನೆಂಟಿಂಗ್ ಸ್ಟೇಟ್ಸ್ ಟು ಮೇಕ್ ಸ್ಪೆಷಲ್ ಪ್ರೊವಿಷನ್ಸ್ ಇನ್ಕ್ಲೂಡಿಂಗ್ ರಿಸರ್ವೇಶನ್ ಬೇಸ್ಡ್ ಆನ್ ಎಕನಾಮಿಕಲ್ ಕ್ರೈಟೀರಿಯಾ. ಅಂದ್ರೆ ಈಗೇನ್ ರಿಸರ್ವೇಶನ್ಸ್ ಕೊಡ್ತಿದ್ದಾರಲ್ಲ, ಇದೇನಾಗತ್ತಪ್ಪ ಅಂದ್ರೆ ಎಲ್ಲಾದ್ರೂ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರಿನ್ ಅಥವಾ ಸಂವಿಧಾನದ ಮೂಲ ಪ್ರತಿ ಏನಿದೆಯಲ್ಲ ಅದಕ್ಕೇನಪ್ಪ ಅಂದ್ರೆ ಇದೇನಾದ್ರೂ ವೈಲೇಟ್ ಮಾಡುತ್ತಾ ಅಂತ ಅವರು ಫಸ್ಟ್ ಕ್ವಶನ್ ಹಾಕೊಂಡಿದ್ದಾರೆ. ಆಮೇಲೆ ನೋಡ್ರಿ, ಬೇಸಿಕ್ ಸ್ಟ್ರಕ್ಚರ್ ಇದಕ್ಕೇನಾದ್ರೂ ಏನಪ್ಪ ಅಂದ್ರೆ ಸ್ಪೆಷಲ್ ಪ್ರೊವಿಷನ್ಸ್ ನ ಕೊಡೋದ್ರಿಂದ, ಎಸ್ಪೆಷಲಿ ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಸ್ಪೆಷಲ್ ಪ್ರೊವಿಷನ್ಸ್ ನ ಕೊಡೋದ್ರಿಂದ ಪ್ರೈವೇಟ್ಲಿ ಅನ್ಎಡೆಡ್ ಇನ್ಸ್ಟಿಟ್ಯೂಟ್ಗೆ ಇದು ಏನಾದ್ರೂ ವೈಲೇಟ್ ಆಗುತ್ತಾ ಅಂತ. ಅಂದ್ರೆ ಭಾರತದ ಮೂಲ ಪ್ರತಿ, ಸಂವಿಧಾನದ ಮೂಲ ಪ್ರತಿ ಇದೆಯಲ್ಲ ಅದಕ್ಕೇನಾದ್ರೂ ವೈಲೇಟ್ ಆಗುತ್ತಾ, ಬೇಸಿಕ್ ಸ್ಟ್ರಕ್ಚರ್ಗೆ ವೈಲೇಟ್ ಆಗುತ್ತಾ? ಯಾಕಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ನೀವೇನು ಪ್ರೈವೇಟ್ ಅನ್ಎಡೆಡ್ ಸ್ಕೂಲಿಗೆ ರಿಸರ್ವೇಷನ್ಸ್ ನ ಕೊಟ್ಟಿದ್ರೆ ಅಡ್ಮಿಷನ್ಸ್ ಮಾಡಕ್ಕೆ ಅಂತ ಕೇಳಿದ್ದಾರೆ. ಲಾಸ್ಟ್ಲಿ ನೋಡ್ರಿ, ಏನಪ್ಪ ಅಂದ್ರೆ ಈ ರಿಸರ್ವೇಷನ್ಸ್ ಏನ್ ಮಾಡಿದ್ದಾರೆ, ಈ ಬೇಸಿಕ್ ಸ್ಟ್ರಕ್ಚರ್ಗೆ ಟ್ಯಾಂಪಲ್ಡ್ ಮಾಡುತ್ತಾ, ಅಂದ್ರೆ ಈ ಮೂಲ ಸಂವಿಧಾನ ಏನಿದೆಯಲ್ಲ ಅದಕ್ಕೆ ತಿದ್ದುಪಡಿ ಮಾಡುತ್ತಾ ಅಥವಾ ಅಂತ ಕೇಳ್ತಿದ್ದಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈಗ ಒಬಿಸಿ ಎಸ್ಸಿ ಎಸ್ ಟಿ ಕಮ್ಯುನಿಟಿನ ಹೊರಗಡೆ ಇಟ್ಟು ಬರೀ ಎಕನಾಮಿಕಲಿ ವೀಕರ್ ಸೆಕ್ಷನ್ ನೀವೇನಪ್ಪ ಅಂದ್ರೆ ರಿಸರ್ವೇಷನ್ಸ್ ನ ಕೊಟ್ಟಿರೋದಕ್ಕೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ಮೂರು ಕ್ವಶನ್ಸ್ ಹಾಕಿದೆ. ಫಸ್ಟ್ ಏನಂದ್ರೆ, ಈಗ ನೀವು ರಿಸರ್ವೇಷನ್ಸ್ ನ ಕೊಡೋದ್ರಿಂದ ಬೇಸಿಕ್ ಸ್ಟ್ರಕ್ಚರ್ ಏನಾದ್ರೂ ವೈಲೇಟ್ ಆಗುತ್ತಾ, ಅದು ಸ್ಪೆಷಲಿ ಎಕನಾಮಿಕಲಿ ಕ್ರೈಟೀರಿಯಾ ಅಂದ್ರೆ ಆರ್ಥಿಕವಾಗಿ ಕೊಡೋದ್ರಿಂದ. ಎರಡನೇದ್ ಏನಪ್ಪ ಅಂದ್ರೆ ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನಪ್ಪ ಅಂದ್ರೆ ನೀವು ಪ್ರೈವೇಟು ಮತ್ತೆ ಅನ್ಎಡೆಡ್ ಸ್ಕೂಲ್ಸ್ ಅಲ್ಲಿ ಅಥವಾ ಕಾಲೇಜಸ್ ಅಲ್ಲಿ ಅಡ್ಮಿಷನ್ಸ್ ನ ಕೊಡೋದ್ರಿಂದ ಇದು ಕೂಡ ಬೇಸಿಕ್ ಸ್ಟ್ರಕ್ಚರ್ಗೆ ವೈಲೇಟ್ ಮಾಡುತ್ತೆ ಅಂತ ಕೇಳ್ತಾರೆ. ಜೊತೆಗೆ ನೋಡ್ರಿ, ಎಸ್ಸಿ ಎಸ್ ಟಿ ಮತ್ತೆ ಒಬಿಸಿ ಕಮ್ಯುನಿಟಿನ ನೀವು ಹೊರಗಡೆ ಇಟ್ಟು ಬರೀ ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ ನೀವೇನಪ್ಪ ಅಂದ್ರೆ ಈ ರಿಸರ್ವೇಷನ್ಸ್ ನ ಕೊಡೋದ್ರಿಲ್ಲ, ಇದರಿಂದ ನಿಮ್ಗೇನಪ್ಪ ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಟ್ರ್ಯಾಂಪಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಯಾಕಂದ್ರೆ ಆರ್ಟಿಕಲ್ 29 ಕ್ಲಾಸ್ 2 ಅಲ್ಲಿ ಏನ್ ಹೇಳಿದ್ರೆ ಅಂದ್ರೆ ನಥಿಂಗ್ ಶಾಲ್ ಪ್ರಿವೆಂಟ್ ಇನ್ ದಿಸ್ ಆರ್ಟಿಕಲ್ ಅಂತ ಹೇಳಿದ್ರೆ, ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಯಾರು ಏನು ಅನ್ನಪ್ಪ ಅಂದ್ರೆ ಅಡೆತಡೆಗಳನ್ನ ಮಾಡೋದಿಲ್ಲ. ಯಾವುದಕ್ಕೋಸ್ಕರ ಅಡೆತಡೆಗಳು ಮಾಡಂಗಿಲ್ಲ ಅಂದ್ರೆ ಸೋಷಿಯಲಿ ಮತ್ತೆ ಎಜುಕೇಶನಲಿ ಬ್ಯಾಕ್ವರ್ಡ್ ಇರೋರು, ಅಂದ್ರೆ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದವರಿಗೆ ರಿಸರ್ವೇಷನ್ಸ್ ನ ಕೊಡಕ್ಕೆ, ಮತ್ತೆ ಶೆಡ್ಯೂಲ್ ಕಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬ್ ಅವರಿಗೆ, ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ಈ ರಿಸರ್ವೇಷನ್ ನ ಕೊಡೋದಕ್ಕೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲೇನಾಗಿದೆ ಅಂದ್ರೆ ಇಲ್ಲಿ ಯಾವುದೇ ತರನಾಗಿ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಅವ್ರು ತಗೊಂಡಿಲ್ಲ, ಬರೀ ಆರ್ಥಿಕವಾಗಿ ಕನ್ಸಿಡರೇಷನ್ ಮಾಡಿದ್ರಲ್ಲ ಅದು ಏನ್ ವೈಲೇಟ್ ಮಾಡುತ್ತೆ ಅಂತ ಸುಪ್ರೀಂ ಕೋರ್ಟ್ ಈಗ ಟೆಸ್ಟ್ ಅನ್ನ ಮಾಡ್ತಾ ಇದೆ. ಸೊ ನೋಡ್ರಿ, ಕಮಿಂಗ್ ಡೇಸ್ ಅಲ್ಲಿ ನಾವೇನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಅಬ್ಸರ್ವೇಷನ್ ಮಾಡೋಣ. ಆಸ್ ಆಫ್ ನೌ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನಪ್ಪ ಅಂದ್ರೆ 103rd ಅಮೆಂಡ್ಮೆಂಟ್ ಅಂದ್ರೇನು, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೇನು, ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ, ಜೊತೆಗೆ ಇದೇನೇನು ವೈಲೇಟ್ ಮಾಡುತ್ತೆ ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ದ ಔಟ್ಲೈನ್ ಆಫ್ ಅನ್ ಎಸೆನ್ಷಿಯಲ್ ಗ್ಲೋಬಲ್ ಪ್ಯಾಂಡಮಿಕ್ ಟ್ರೀಟಿ. ಅಂದ್ರೆ ನಾವು ಯಾವ ತರನಾಗಿ ಜಾಗತಿಕವಾಗಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಈ ವ್ಯಾಕ್ಸಿನ್ಸ್ ಕೊಡುವಂತ ಒಪ್ಪಂದವನ್ನ ಮಾಡ್ಕೋಬೇಕನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಅ ಟ್ರೀಟಿ ಅಂಡರ್ ಅಂಬ್ರೆಲಾ ಆಫ್ ಆಲ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವುಡ್ ಬಿಲ್ಡ್ ಕೋಹರೇಷನ್ ಅಂಡ್ ಅವಾಯ್ಡ್ ಫ್ರಾಗ್ಮೆಂಟೇಷನ್ಸ್. ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಅಡಿಯಲ್ಲಿ ನಾವೇನಾದ್ರೂ ಒಂದು ಒಪ್ಪಂದವನ್ನ ಮಾಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ವ್ಯಾಕ್ಸಿನ್ ಕೊಡೋದಕ್ಕೆ ನಾವೇನಾಗ್ತೀವಪ್ಪ ಅಂದ್ರೆ ಪ್ರತಿಯೊಬ್ಬರು ಒಟ್ಟುಗೂಡ್ತೀವಿ. ಈಗೇನಾಗ್ತಿದೆ ಅಂದ್ರೆ ಪ್ರತಿಯೊಬ್ಬರು ಫ್ರಾಗ್ಮೆಂಟೇಷನ್ಸ್ ಅಂದ್ರೆ ಬೇರೆ ಬೇರೆ ಆಗ್ತಿದ್ವಲ್ಲ ಅದು ಕಮ್ಮಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಯಾವ ತರ ಏನ್ ಡಿಸ್ಕಸ್ ಮಾಡ್ತಿದ್ರು ಅಂದ್ರೆ COVID-19 ಪ್ಯಾಂಡಮಿಕ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ರೆ. ಸೊ ನೋಡ್ರಿ, ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಕಳೆದ 100 ವರ್ಷಗಳಲ್ಲಿ ಏನಪ್ಪ ಅಂದ್ರೆ ಯಾವುದೇ ಒಂದು ಈ ತರದ ಸನ್ನಿವೇಶನ ನಾವು ಎದುರಿಸಿದ್ದಿಲ್ಲ. ಯಾವ ತರ ಸನ್ನಿವೇಶ ಏನಪ್ಪ ಅಂದ್ರೆ ಈ 18 ಮಿಲಿಯನ್ ಪೀಪಲ್ಸ್ ಅಂದ್ರೆ ಆಲ್ಮೋಸ್ಟ್ 1.8 ಕ್ರೋರ್ 1.8 ಕೋಟಿ ಏನೀಗ COVID-19 ಪ್ಯಾಂಡಮಿಕ್ ಇಂದ ತೀರ್ಕೊಂಡಿದ್ರಲ್ಲ, ಈ ತರದ ಸನ್ನಿವೇಶಗಳನ್ನ ನಾವು ಕೇಳಿದ್ದಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, World War II ಆದ್ಮೇಲೆ ಏನಪ್ಪ ಅಂದ್ರೆ ಇದು ಇಷ್ಟು ದೊಡ್ಡ ಲಾಸ್ ಅಂತ ಅವರು ಹೇಳ್ತಿದ್ದಾರೆ. ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ದಿಸ್ ಇಸ್ ಅ ಹೈಯೆಸ್ಟ್ ಲಾಸಸ್ ಆಫ್ ಹ್ಯೂಮನ್ ಲೈಫ್ಸ್ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನಾಗಿದೆ ಅಂದ್ರೆ
120 ಮಿಲಿಯನ್ ಅಂದ್ರೆ 12 ಕೋಟಿ ಜನರು ಏನಪ್ಪ ಅಂದ್ರೆ ಎಕ್ಸ್ಟ್ರೀಮ್ ಪಾವರ್ಟಿಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಮ್ಯಾಸಿವ್ ಗ್ಲೋಬಲ್ ರಿಸೆಷನ್ ಅಂದ್ರೆ ನೆಗೆಟಿವ್ ಗ್ರೋತ್ ಆಗ್ತಿದೆ, ಪಾಸಿಟಿವ್ ಗ್ರೋತ್ ಏನಾಗಬೇಕಲ್ಲ ಅದ್ರ ಬದಲಿಗೆ ಏನಪ್ಪ ಅಂದ್ರೆ ಜಾಗತಿಕವಾಗಿ ನೆಗೆಟಿವ್ ಗ್ರೋತ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಯಾವುದೇ ಒಂದು ಸಿಂಗಲ್ ಇನ್ಸ್ಟಿಟ್ಯೂಷನ್ ಆಗಲಿ ಅಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಒಂದು ಗೌರ್ಮೆಂಟ್ ಏನಪ್ಪ ಅಂದ್ರೆ ಈ ಏನು COVID-19 ಪ್ಯಾಂಡಮಿಕ್ ಎಮರ್ಜೆನ್ಸಿ ಬಂದಿದ್ದಲ್ಲ ಇದನ್ನ ಒಬ್ಬರೇ ಏನಪ್ಪ ಅಂದ್ರೆ ಅಡ್ರೆಸ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವ್ರು ಏನ್ ಹೇಳ್ತಿದ್ರು ಅಂದ್ರೆ ನೋಬಡಿ ಸೇಫ್ ಅಂಟಿಲ್ ಎವ್ರಿಬಡಿ ಸೇಫ್, ಅಂದ್ರೆ ಪ್ರತಿಯೊಬ್ಬರು ಸೇಫ್ ಆಗಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಯಾರು ಇಲ್ಲಿ ಸೇಫ್ ಅಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಪ್ಯಾರಾದಲ್ಲಿ ಏನ್ ಡಿಸ್ಕಸ್ ಮಾಡ್ತಾರೆ ಅಂದ್ರೆ ವೈಡ್ ಸ್ಪ್ರೆಸ್ ಹೆಲ್ತ್ ಇನ್ಇಕ್ವಾಲಿಟಿ, ಅಂದ್ರೆ ಇಲ್ಲಿ ಹೆಲ್ತ್ ಕೇರ್ ಸಿಸ್ಟಮ್ ಯಾವ ತರನಾಗಿ ಇನ್ಇಕ್ವಾಲಿಟಿ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಹೆಲ್ತ್ ಕೇರ್ ಸಿಸ್ಟಮ್ಸ್ ಅಂದ್ರೆ ಆರೋಗ್ಯ ಕೊಡುವಂತ ಏನು ಸಿಸ್ಟಮ್ಸ್ ಇದೆಯಲ್ಲ ಇವೇನಪ್ಪ ಅಂದ್ರೆ ಬಿಹೈಂಡ್ ಬೌಂಡರೀಸ್ ಮತ್ತೆ ಅವ್ರ ಕೆಪಾಸಿಟಿ ಬಿಹೈಂಡ್ ದೇರ್ ಕೆಪಾಸಿಟಿ ಕೂಡ ಕೆಲಸ ಮಾಡ್ತೇವೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಇವ್ರು ಅಬ್ಸರ್ವ್ ಮಾಡಿರೋ ಪ್ರಕಾರ ಏನಪ್ಪ ಅಂದ್ರೆ ವ್ಯಾಕ್ಸಿನ್ಸ್ ಮತ್ತೆ ಡಯಾಗ್ನೋಸ್ಟಿಕ್ಸ್ ಥೆರಪೀಸ್ ಏನಿದೆಯಲ್ಲ ಅಕ್ರಾಸ್ ದಿ ವರ್ಲ್ಡ್ ಏನಪ್ಪ ಅಂದ್ರೆ ಜನ ಅಟ್ರಾಕ್ಟ್ ಆಗಿ ಅಲ್ಲಿ ಔಷಧಿಗಳನ್ನ ಅಥವಾ ಥೆರಪೀಸ್ನ ತಗೋತಾರೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಾಗಿದೆಯಪ್ಪ ಅಂದ್ರೆ ಮಂಕಿ ಫಾಕ್ಸ್ ವೈರಸ್ ಇದೆಯಲ್ಲ ಅದನ್ನೇನಂತ ಹೇಳಿದೆಯಪ್ಪ ಅಂದ್ರೆ PHEIC ಅಂದ್ರೆ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ಸ್ ಅಂತ ಹೇಳಿದೆ. ಅಂದ್ರೆ ಅಂತಾರಾಷ್ಟ್ರೀಯವಾಗಿ ಏನಪ್ಪ ಅಂದ್ರೆ ಇದು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂದ್ರೆ ಹೆಲ್ತ್ ಎಮರ್ಜೆನ್ಸಿ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಮಂಕಿ ಫಾಕ್ಸ್ ಕೇಸಸ್ ಎಷ್ಟಿದೆ ಅಪ್ಪ ಅಂದ್ರೆ 32,000 ಕೇಸಸ್ ಇದೆ ಫ್ರಮ್ 18 ನೇಷನ್ಸ್ ಅಂದ್ರೆ 80 ಕಂಟ್ರಿಗಳಿಂದ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಜಸ್ಟ್ COVID-19 ಇಂದ ನಾವು ರಿಕವರ್ ಆಗಿಲ್ಲ, ಆಗ್ಲೇ ಏನಪ್ಪ ಅಂದ್ರೆ ವಿಶ್ವ ಇನ್ನೊಂದು ವೈರಸ್ ಅನ್ನ ಎದುರು ನೋಡ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಹೈ ಇನ್ಕಮ್ ಕಂಟ್ರೀಸ್ ಅಂದ್ರೆ ಆರ್ಥಿಕವಾಗಿ ಮುಂದುವರೆದ ರಾಷ್ಟ್ರಗಳು ಏನಪ್ಪ ಅಂದ್ರೆ ಇನ್ನೂ ಕೂಡ ಎಕನಾಮಿಕ್ ರಿಕವರ್ ಆಗ್ಲಿ ಅಥವಾ COVID-19 ಪ್ಯಾಂಡಮಿಕ್ ಎಫೆಕ್ಟ್ಸ್ ಇಂದ ಹೊರಗಡೆ ಬಂದಿಲ್ಲ. ಜೊತೆಗೆ ಸೋಷಿಯೋ ಎಕನಾಮಿಕ್ ಕಾನ್ಸಿಕ್ವೆನ್ಸ್ ಅಂದ್ರೆ ಸಾಮಾಜಿಕ ಆರ್ಥಿಕವಾದಂತಹ ಕಾನ್ಸಿಕ್ವೆನ್ಸ್ ಅನ್ನು ಕೂಡ ಅವ್ರು ಏನಪ್ಪ ಅಂದ್ರೆ ಇನ್ನು ಕೂಡ ಹಿಂಪಡೆದಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ COVID-19 ಪ್ಯಾಂಡಮಿಕ್ ಇಂದ ಏನಪ್ಪ ಅಂದ್ರೆ ಲೋ ಮತ್ತೆ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಂದ್ರೆ ಕೆಳ ದರ್ಜೆಯ ಮತ್ತೆ ಮಧ್ಯ ದರ್ಜೆಯ ಇನ್ಕಮ್ ಕಂಟ್ರೀಸ್ ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ ಈ ಎಕನಾಮಿಕ್ ಇಂಪ್ಯಾಕ್ಟ್ ಏನಾಗಿದೆಯಲ್ಲ ಅದೇನಪ್ಪ ಅಂದ್ರೆ ಇರ್ರಿವರ್ಸಿಬಲ್, ಅಂದ್ರೆ ಅದನ್ನ ಸರಿಪಡಿಸಕ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ರಿ ಈ COVID-19 ಟೈಮ್ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕಂಪನೀಸ್ ಮೊನೋಪೊಲಿಯನ್ನ ಹೊಂದಿದ್ವು ವ್ಯಾಕ್ಸಿನ್ ಕೊಡೋದ್ರಲ್ಲಿ. ಯಾವ್ಯಾವ ಕಂಪನೀಸ್ ಅಪ್ಪ ಅಂದ್ರೆ ಫಾರ್ಮಾ ಮೇಜರ್ಸ್ ಆದಂತ ಫೈಜರ್, ಬಯೋಟೆಕ್, ಮಾಡರ್ನ ಇವೇನ್ ಮಾಡಿದವಪ್ಪ ಅಂದ್ರೆ ಅಟ್ಲೀಸ್ಟ್ 9 ಹೊಸ ಬಿಲಿಯನೇರ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಇವರು COVID-19 ಪ್ಯಾಂಡಮಿಕ್ ಅಲ್ಲಿ ಪ್ರತಿ ಸೆಕೆಂಡ್ಗೆ ಎಷ್ಟು ಪ್ರಾಫಿಟ್ ಅನ್ನ ಮಾಡಿದ್ರೆ ಅಂದ್ರೆ $100 ಅನ್ನ ಪ್ರಾಫಿಟ್ ಅನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ COVID-19 ಪ್ಯಾಂಡಮಿಕ್ ಬಂದಾಗ ಏನ್ ಅನ್ಕೊಂಡಿದ್ರಪ್ಪ ಅಂದ್ರೆ ನಾವು ಪ್ರತಿಯೊಬ್ಬರಿಗೂ ವ್ಯಾಕ್ಸಿನ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡೋಣ, ಎಸ್ಪೆಷಲಿ ಏನಪ್ಪ ಅಂದ್ರೆ ಲೋ ಇನ್ಕಮ್ ಕಂಟ್ರೀಸ್ ಅಂದ್ರೆ ಕೆಳ ದರ್ಜೆಯ ದೇಶಗಳೇನಿದೆಯಲ್ಲ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ನಾವು ವ್ಯಾಕ್ಸಿನ್ಸ್ ಅನ್ನ ಕೊಡೋಣ ಅಂತ ಹೇಳಿದ್ರು. ಬಟ್ March 2022 ನಾವು ಡಾಟಾವನ್ನ ತಗೊಂಡಾಗ ಏನಪ್ಪ ಅಂದ್ರೆ ಈ ಲೋ ಇನ್ಕಮ್ ಕಂಟ್ರೀಸ್ ಅಲ್ಲಿ ಏನಪ್ಪ ಅಂದ್ರೆ ಕೇವಲ 3% ಜನರಿಗೆ ಮಾತ್ರ ಏನಪ್ಪ ಅಂದ್ರೆ ವ್ಯಾಕ್ಸಿನೇಷನ್ಸ್ ನ ಸಿಕ್ಕಿದೆ, ಅಟ್ಲೀಸ್ಟ್ 1 ಡೋಸ್ ವ್ಯಾಕ್ಸಿನೇಷನ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಅದೇ ನೀವು ಹೈ ಇನ್ಕಮ್ ಕಂಟ್ರೀಸ್ ನ ನೋಡಿದ್ರೆ ಇಲ್ಲಿ 60.18% ಜನರಿಗೆ ಏನಪ್ಪ ಅಂದ್ರೆ ವ್ಯಾಕ್ಸಿನ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಂಟರ್ನ್ಯಾಷನಲ್ ಟಾರ್ಗೆಟ್ ಏನಿತ್ತಪ್ಪ ಅಂದ್ರೆ ನಾವು ಈ ವರ್ಷ ಏನಪ್ಪ ಅಂದ್ರೆ 70% ಅಂದ್ರೆ ಜಾಗತಿಕವಾಗಿ 70% ವಿಶ್ವದ ಜನರಿಗೆ ಏನ್ ಮಾಡೋಣ ಅಂದ್ರೆ COVID-19 ವ್ಯಾಕ್ಸಿನ್ಸ್ ನ ಕೊಡೋಣ, ಅದು ಕೂಡ ಏನಪ್ಪ ಅಂದ್ರೆ 2022 ಮಧ್ಯದಲ್ಲಿ ಅಂತ ಹೇಳಿದ್ರು. ಬಟ್ ಈಗ ಆ ಟಾರ್ಗೆಟ್ ಏನಪ್ಪ ಅಂದ್ರೆ ಮಿಸ್ ಆಗಿದೆ, ಯಾಕಂದ್ರೆ ಲೋ ಇನ್ಕಮ್ ಕಂಟ್ರೀಸ್ ಅಲ್ಲಿ ಕೇವಲ ಏನಪ್ಪ ಅಂದ್ರೆ 3% ಜನರಿಗೆ ಮಾತ್ರ ವ್ಯಾಕ್ಸಿನ್ ಸಿಕ್ಕಿದೆ. ಇದ್ರ ಜೊತೆಗೆ ನೋಡ್ರಿ ಈ ಟಾರ್ಗೆಟ್ ಅನ್ನ ನಾವೇನ್ ಮಿಸ್ ಮಾಡಿದಿವಲ್ಲ ಅದನ್ನ ಈಗ ಮುಂದೂಡಿದ್ದಾರೆ. ಜೊತೆಗೆ ನೋಡ್ರಿ ಈ ಟಾರ್ಗೆಟ್ ಮಿಸ್ ಆಗಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈ ಪೂರರ್ ಕಂಟ್ರೀಸ್ ಏನಪ್ಪ ಅಂದ್ರೆ ತುಂಬಾ ಹಿಂದೆ ಇದ್ದಾರೆ, ಅವ್ರಿಗೆ ಏನಪ್ಪ ಅಂದ್ರೆ ಈ COVID-19 ವ್ಯಾಕ್ಸಿನ್ಸ್ ನ ಪ್ರೊಕ್ಯೂರ್ ಮಾಡ್ಕೊಂಡು ಏನಪ್ಪ ಅಂದ್ರೆ ತಗೊಳಕ್ಕಿಲ್ಲ. ಬಟ್ ಯಾರಾದ್ರೂ ಏನ್ ಮಾಡ್ಬೇಕಂದ್ರೆ ಒಪ್ಪಂದದ ಮೂಲಕ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ಒಡಂಬಡಿಕೆ ಮೂಲಕ ಅವ್ರಿಗೆ ವ್ಯಾಕ್ಸಿನ್ಸ್ ನ ಕೊಡಬೇಕು. ಬಟ್ ಈಗ ಸದ್ಯಕ್ಕೆ ಅದು ಆಗ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ವ್ಯಾಕ್ಸಿನ್ ಕ್ಯೂ ಅಲ್ಲಿ ಅವ್ರು ಏನಪ್ಪ ಅಂದ್ರೆ ತುಂಬಾ ಹಿಂದೆ ಇದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗೇನ್ COVID-19 ಪ್ಯಾಂಡಮಿಕ್ ಆದ್ಮೇಲೆ ಮಂಕಿ ಫಾಕ್ಸ್ ವೈರಸ್ ಏನ್ ಮಾಡಿದ್ರಪ್ಪ ಅಂದ್ರೆ PHEIC ಅಂತ ಹೇಳಿದ್ರಲ್ಲ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತ, ಅದು ಬಂದು 6 ರಿಂದ 8 ವಾರ ಕಳೆದ್ರು ಕೂಡ ಏನಪ್ಪ ಅಂದ್ರೆ ಕಂಟ್ರೀಸ್ ಎಕ್ಸೆಪ್ಟ್ ಏಷ್ಯಾ ಅಂದ್ರೆ ಏಷ್ಯಾ ಬಿಟ್ಟು ಯಾವುದೇ ಕಂಟ್ರೀಸ್ ಅಲ್ಲಿ ಏನಪ್ಪ ಅಂದ್ರೆ ಸೀರಿಯಸ್ ಪ್ರಿಕಾಷನ್ಸ್ ನ ತಗೊಂಡಿಲ್ಲ, ಅಂದ್ರೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ವರ್ಲ್ಡ್ ಲೀಡರ್ಸ್ ಏನ್ ಮಾಡಿದ್ರಪ್ಪ ಅಂದ್ರೆ ಈ COVID-19 ಪ್ಯಾಂಡಮಿಕ್ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ಒಂದು €7.4 ಬಿಲಿಯನ್ ಅಥವಾ $8.07 ಬಿಲಿಯನ್ ಏನಪ್ಪ ಅಂದ್ರೆ
ಡಿಜಿಟಲ್ ಫಂಡ್ ರೈಸಿಂಗ್ ಅನ್ನ ಮಾಡಿದ್ರು. ಯಾವುದಕ್ಕೋಸ್ಕರಪ್ಪ ಅಂದ್ರೆ ಈ ಕೋವಿಡ್ 19 ವ್ಯಾಕ್ಸಿನ್ಸ್ ನ ಡೆವಲಪ್ ಮಾಡೋದಕ್ಕೆ, ಜೊತೆಗೆ ಟ್ರೀಟ್ಮೆಂಟ್ಸ್ ಅಂದ್ರೆ ಚಿಕಿತ್ಸೆನ ಕೊಡೋದಕ್ಕೆ. ಬಟ್ ಯುನೈಟೆಡ್ ನೇಷನ್ಸ್ ಅಥವಾ ಯುನೈಟೆಡ್ ಸ್ಟೇಟ್ಸ್ ಇದೆಯಲ್ಲ, ಯುಎಸ್ಎದವ್ರು ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಏನೇ ರೆಪ್ರೆಸೆಂಟೇಷನ್ ಕೊಡಿಸಲಿಲ್ಲ, ಜೊತೆಗೆ ಏನಪ್ಪ ಅಂದ್ರೆ ಅವರು ಕಾಂಟ್ರಿಬ್ಯೂಷನ್ ಕೂಡ ಮಾಡಲಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದೇ ಇನ್ಇಕ್ವಾಲಿಟಿ ಇದೆ ಅಂದ್ರೆ, ಒಬ್ರು ಕಾಂಟ್ರಿಬ್ಯೂಟ್ ಮಾಡೋದು ಇನ್ನೊಬ್ರು ಕಾಂಟ್ರಿಬ್ಯೂಟ್ ಮಾಡದೇ ಇರೋದು. ಇದರಿಂದ ನಮ್ಗೆ ಏನಪ್ಪ ಅಂದ್ರೆ ಗ್ಲೋಬಲ್ ಪ್ಯಾಂಡಮಿಕ್ ಹೊರಗಡೆ ಹಾಕಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇದರಿಂದ ಏನಾಯ್ತಪ್ಪ ಅಂದ್ರೆ ಹೊಸ ಪ್ಯಾಂಡಮಿಕ್ ಟ್ರೀಟಿ ಫಾರ್ಮ್ ಆಯ್ತು. ಗ್ಲೋಬಲ್ ಪ್ಯಾಂಡಮಿಕ್ ಟ್ರೀಟಿ ಅಂದ್ರೆ ಜಾಗತಿಕ ಪ್ಯಾಂಡಮಿಕ್ ಒಪ್ಪಂದ ಅಂತ ಹೇಳ್ಬೋದು. ಸೊ ಇದ್ರೊಳಗೆ ಏನಪ್ಪ ಅಂದ್ರೆ ಹೊಸದಾಗಿ ಹೊತ್ತು WHASS ಅನ್ನ ಕ್ರಿಯೇಟ್ ಮಾಡಿದ್ರು, ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಅನ್ನ ಕ್ರಿಯೇಟ್ ಮಾಡಿದ್ರು. ಸೊ ಇದ್ರ ಲಾಜಿಕ್ ಏನಪ್ಪ ಅಂದ್ರೆ ಜಾಗತಿಕವಾಗಿ ಏನಪ್ಪ ಅಂದ್ರೆ ಗವರ್ನೆನ್ಸ್ ಅನ್ನ ಮಾಡೋದು, ಜೊತೆಗೆ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಏನ್ ಫೇಲ್ ಆಗಿದ್ದಿಲ್ಲ ಆ ಏರಿಯಾದಲ್ಲಿ ಏನಪ್ಪ ಅಂದ್ರೆ ಗವರ್ನೆನ್ಸ್ ಅನ್ನ ಜಾಸ್ತಿ ತೋರಿಸೋದು, ಜೊತೆಗೆ ಏನಪ್ಪ ಅಂದ್ರೆ ಪೊಲಿಟಿಕಲ್ ಕಮಿಟ್ಮೆಂಟ್ ಅಂದ್ರೆ ಪ್ರತಿಯೊಬ್ರು ಕಾಂಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ಮಾಡಲೇಬೇಕು, ಜೊತೆಗೆ ಏನಪ್ಪ ಅಂದ್ರೆ ಯಾವ್ದಾದ್ರು ಫ್ಯೂಚರ್ ಚಾಲೆಂಜಸ್ ಬಂದ್ರೆ ಅವನ್ನ ಮಿಟಿಗೇಟ್ ಮಾಡೋದು ಅಥವಾ ಅವಾಯ್ಡ್ ಮಾಡೋದಂತ ಹೇಳಿದ್ದಾರೆ. ಸೊ ನೋಡ್ರಿ, ಆತರ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಭಾರತವನ್ನ ಒಂದು ಎಕ್ಸಾಂಪಲ್ ಆಗಿ ಕೊಡ್ತಿದ್ದಾರೆ, ಇಂಡಿಯಾ ಯಾವ ತರನಾಗಿ ಲೀಡ್ ರೋಲ್ ತಗೊಂಡಿದೆ ಅಂತ. ಸೊ ನೋಡ್ರಿ, ಕೋವಿಡ್ 19 ಪ್ಯಾಂಡಮಿಕ್ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ಈ ಗ್ಲೋಬಲ್ ಇಕ್ವಿಟಿ ಅಂದ್ರೆ ಜಾಗತಿಕವಾಗಿ ಏನಪ್ಪ ಅಂದ್ರೆ ಸಮಾನತೆ ಬೇಕಲ್ಲ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನಮ್ಮ ಪೊಟೆನ್ಶಿಯಲ್ ಎಷ್ಟಿದೆ ಅಂತ ಅವರು ತೋರಿಸಿದ್ದಾರೆ. ಜೊತೆಗೆ ನೋಡ್ರಿ, ಭಾರತ ಎಷ್ಟು ವ್ಯಾಕ್ಸಿನ್ಸ್ ನ ಪ್ರೊಡ್ಯೂಸ್ ಮಾಡತ್ತಪ್ಪ ಅಂದ್ರೆ ಉತ್ಪಾದನೆ ಮಾಡತ್ತಂದ್ರೆ ಜಗತ್ತಿನ 60% ವ್ಯಾಕ್ಸಿನ್ ಉತ್ಪಾದನೆ ಎಲ್ಲಾಗತ್ತಂದ್ರೆ ಭಾರತದಲ್ಲಿ ಆಗುತ್ತೆ. ಜೊತೆಗೆ ನೋಡ್ರಿ, ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆಯವರು ಏನು ಪ್ರೊಕ್ಯೂರ್ಮೆಂಟ್ ಮಾಡ್ಕೋತಾರೆ ಅಥವಾ ಖರೀದಿ ಮಾಡ್ಕೋತಾರಲ್ಲ, ಅದರಲ್ಲಿ 60-80% ವ್ಯಾಕ್ಸಿನ್ಸ್ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಭಾರತದಿಂದ ಬರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಭಾರತ ಏನಪ್ಪ ಅಂದ್ರೆ ವ್ಯಾಕ್ಸಿನ್ ಡಿಪ್ಲೊಮೆಸಿ ಅಂದ್ರೆ ವ್ಯಾಕ್ಸಿನ್ ಮೈತ್ರಿಯನ್ನ ಹೊಂದಿದೆ ಅಂತ ಅವರು ಹೇಳ್ತಿದ್ದಾರೆ. ವ್ಯಾಕ್ಸಿನ್ ಡಿಪ್ಲೊಮೆಸಿ ಅಥವಾ ವ್ಯಾಕ್ಸಿನ್ ಮೈತ್ರಿಯನ್ನ ಹೊಂದಿದೆ ಅಂತ ಹೇಳ್ತಿದ್ದಾರೆ. ಈಗೇನು ಇವರ ಕಮಿಟ್ಮೆಂಟ್ ಇದೆ ಅಗೇನ್ಸ್ಟ್ ಹೆಲ್ತ್ ಇನ್ಇಕ್ವಾಲಿಟಿ ಅಂದ್ರೆ ಆರೋಗ್ಯ ಅಸಮಾನತೆ ವಿರುದ್ಧ ಇವರು ಹೋರಾಡ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಭಾರತ ಏನಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ವ್ಯಾಕ್ಸಿನ್ ಶಿಪ್ಮೆಂಟ್ ಅನ್ನ ಮಾಡ್ತಿತ್ತು ಬೇರೆ ಬೇರೆ ದೇಶಗಳಿಗೆ. ಯಾವಾಗಪ್ಪ ಅಂದ್ರೆ ಯಾವಾಗ ಅದರ ಡೊಮೆಸ್ಟಿಕ್ ಅಂದ್ರೆ ನಮ್ಮ ಭಾರತದಲ್ಲಿ ನಮ್ಗೆ ವ್ಯಾಕ್ಸಿನ್ ಶಾರ್ಟೇಜ್ ಆದ್ರೂ ಕೂಡ ನಾವೇನ್ ಮಾಡ್ತಿದ್ವಪ್ಪ ಅಂದ್ರೆ ಹೊರದೇಶಗಳಿಗೆ ವ್ಯಾಕ್ಸಿನ್ ಅನ್ನ ರಫ್ತು ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ಓನ್ಲಿ ಏನಪ್ಪ ಅಂದ್ರೆ ಬ್ರೀಫ್ ಪೀರಿಯಡ್ ಅಂದ್ರೆ ತುಂಬಾ ಕಡಿಮೆ ಕಾಲ ಏನಪ್ಪ ಅಂದ್ರೆ ನಾವು ವ್ಯಾಕ್ಸಿನ್ ಸಪ್ಲೈ ಅನ್ನ ನಿಲ್ಸಿದ್ವಿ. ಯಾವಾಗ ಅಂದ್ರೆ ಕೋವಿಡ್ 19 ಸೆಕೆಂಡ್ ವೇವ್ ಜಾಸ್ತಿ ಆಗಿ ಇಂಡಿಯಾದಲ್ಲಿ ವ್ಯಾಕ್ಸಿನ್ ಕಮ್ಮಿ ಆದಾಗ ಮಾತ್ರ ಏನಪ್ಪ ಅಂದ್ರೆ ಈ ಶಿಪ್ಮೆಂಟ್ ಅನ್ನ ನಿಲ್ಸಿದ್ವಿ ಅಂತ ಹೇಳ್ತಿದ್ದಾರೆ. ಇಂಡಿಯಾ ಆಲ್ರೆಡಿ ಏನಪ್ಪ ಅಂದ್ರೆ 594.35 lakh ವ್ಯಾಕ್ಸಿನ್ಸ್ ಅನ್ನ ಏನ್ ಮಾಡಿದೆ ಅಂದ್ರೆ 72 ಕಂಟ್ರಿಗಳಿಗೆ ಕೊಟ್ಟಿದ್ದಾರೆ. ಇದೇನಪ್ಪ ಅಂದ್ರೆ ಜಾಗತಿಕವಾಗಿ ಸಹಕಾರ ನೀಡೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಥವಾ ಕ್ಲಾಸಿಕಲ್ ಎಕ್ಸಾಂಪಲ್ ಅಂತ ಅವರು ಹೇಳ್ತಿದ್ದಾರೆ. ನೋಡ್ರಿ, ಇಷ್ಟು ವ್ಯಾಕ್ಸಿನ್ಸ್ ಅನ್ನ ಏನೇನು ಕೊಟ್ಟಿದ್ವಲ್ಲ ನಾವು, ಅದರಲ್ಲಿ ಏನಪ್ಪ ಅಂದ್ರೆ 81.25 lakh ಡೋಸಸ್ ಏನಪ್ಪ ಅಂದ್ರೆ ಗಿಫ್ಟ್ ಆಗಿದ್ದಾವೆ. 339.67 lakh ಡೋಸಸ್ ಏನಾಗಿದೆ ಅಪ್ಪ ಅಂದ್ರೆ ಕಮರ್ಷಿಯಲಿ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಜೊತೆಗೆ 173.43 lakh ಏನ್ಮಾಡಿದೀವಪ್ಪ ಅಂದ್ರೆ ಡೋಸಸ್ ಅನ್ನ ನಾವು ಈ ಕೋವ್ಯಾಕ್ಸಿನ್ ಪ್ರೋಗ್ರಾಮ್ ಮೂಲಕ, ಈ ಗವಿ ಮತ್ತೆ ವ್ಯಾಕ್ಸಿನ್ ಅಲೈನ್ಸಸ್ ಮೂಲಕ ಏನ್ ಮಾಡಿದೀವಪ್ಪ ಅಂದ್ರೆ ಡೆಲಿವರಿ ಮಾಡಿದೀವಿ, ಅಂದ್ರೆ ವ್ಯಾಕ್ಸಿನ್ ಒಪ್ಪಂದದ ಮೂಲಕ ಏನ್ ಮಾಡಿದೀವಿ ಅಂದ್ರೆ ಡೆಲಿವರಿಯನ್ನ ಮಾಡಿದೀವಿ ಅಂತ ಅವರು ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಈ ಫಾರ್ಮಾ ಕಂಟ್ರೀಸ್ ಅಥವಾ ಫಾರ್ಮಾ ಕಂಪನೀಸ್ ಏನ್ ಮಾಡಿದ್ವು ಅಂದ್ರೆ ಒಂದು ದಾವೆಯನ್ನ ಹುಟ್ಟಿದ್ವಿ. ಏನ್ ದಾವೆಯನ್ನ ಹುಟ್ಟಿದ್ವಪ್ಪ ಅಂದ್ರೆ ಎಸ್ಪೆಷಲಿ ಆಫ್ರಿಕನ್ ಕಂಟ್ರೀಸ್ ಅಂದ್ರೆ ಆಫ್ರಿಕನ್ ದೇಶಗಳಲ್ಲಿ ಏನಪ್ಪ ಅಂದ್ರೆ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಏನಿದೆಯಲ್ಲ ಅದನ್ನ ಕೊಡಬೇಕು, ಜೊತೆಗೆ ಏನಪ್ಪ ಅಂದ್ರೆ ಪೇಟೆಂಟ್ ರೈಟ್ ಕೊಡಬೇಕು ಅಂತ ಹೇಳಿದ್ರು. ಬಟ್ ಯಾವುದೇ ದೇಶ ಏನಪ್ಪ ಅಂದ್ರೆ ಇದಕ್ಕೆ ಮುಂದೆ ಬರಲಿಲ್ಲ, ಈ ಏನ್ ದಾವೆ ಹುಟ್ಟಿದ್ರಲ್ಲ ಅದ್ರ ವಿರುದ್ಧವಾಗಿ ಯಾವ ದೇಶನೂ ಬರಲಿಲ್ಲ. ಬಟ್ ಇಂಡಿಯಾ ಏನ್ ಮಾಡ್ತಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾದ ಜೊತೆ ಜೊತೆಗೆ ತುಂಬಾ ಇದ್ರ ವಿರುದ್ಧವಾಗಿ ನಿಂತ್ಕೊಳ್ತು. ಅವ್ರೇನ್ ಹೇಳಿದ್ರು ಅಂದ್ರೆ WTO ರಿಕ್ವೆಸ್ಟ್ ಮಾಡಿದ್ರು, ಅಟ್ ಲೀಸ್ಟ್ ನೀವು ಗ್ಲೋಬಲ್ ಪ್ಯಾಂಡಮಿಕ್ ಓವರ್ ಆಗೋ ಮಟ್ಟ ಅಥವಾ ಪ್ರತಿಯೊಬ್ಬರಿಗೂ ಇಮ್ಯುನಿಟಿ ಸಿಗೋವರೆಗೂ ನೀವೇನ್ ಮಾಡಬಾರ್ದಪ್ಪ ಅಂದ್ರೆ ಯಾವುದೇ ತರನಂತ ಇಂಟೆಲೆಕ್ಚುಯಲ್ ರೈಟ್ಸ್ ಇರಲಿ ಅಥವಾ ಪೇಟೆಂಟ್ ರೈಟ್ಸ್ ಇರಲಿ ಅಥವಾ ಇನ್ನೇನೇನು ರೈಟ್ಸ್ ಇದೆಯಲ್ಲ ಈ ಕೋವಿಡ್ 19 ವ್ಯಾಕ್ಸಿನ್ಸ್ ರಿಲೇಟೆಡ್ ಇರ್ಬೋದು ಅಥವಾ ಡಯಾಗ್ನೋಸಿಸ್ ರಿಲೇಟೆಡ್ ಇರ್ಬೋದು ಮತ್ತೆ ಏನೇನು ವ್ಯಾಕ್ಸಿನ್ ಟೆಕ್ನಾಲಜೀಸ್ ಇದೆಯಲ್ಲ ಅದನ್ನ ನೀವು ಕೊಡಬಾರ್ದು ಅಂತ ಹೇಳಿದ್ರು. ಸೊ ನೋಡ್ರಿ, ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಇನ್ ಕೇಸ್ ಪೇಟೆಂಟ್ ರೈಟ್ ಬಂದ್ರೆ ಆ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇದೆಯಲ್ಲ ಅದು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನಾವೇನ್ ಮಾಡ್ತಿದ್ವಿ ಅಂದ್ರೆ ವ್ಯಾಕ್ಸಿನ್ಸ್ ನ ಒಂದು ಕಂಟ್ರಿಲಿ ಡೆವಲಪ್ ಮಾಡಿ ಇನ್ನೊಂದು ಕಂಟ್ರಿ ಕಳಿಸ್ತಿದ್ವಿ. ಬಟ್ ಆಫ್ಟರ್ ಸರ್ಟನ್ ಟೈಮ್ ಏನಪ್ಪ ಅಂದ್ರೆ ಅದೇ ದೇಶದಲ್ಲಿ ಇರುವಂತಹ ಫಾರ್ಮಾ ಕಂಪನೀಸ್ ಏನ್ ಮಾಡ್ತಾರೆ ಅಂದ್ರೆ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಉತ್ಪಾದನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಅಡ್ಡಿ ಬರೋದು ಏನಪ್ಪ ಅಂದ್ರೆ ಪೇಟೆಂಟ್ ರೈಟ್. ಈ ಪೇಟೆಂಟಿಗೆ ನೀವೇನಪ್ಪ ಅಂದ್ರೆ ಮತ್ತೆ ಹಣವನ್ನ ಕೊಡಬೇಕಾಗುತ್ತೆ. ಇದರಿಂದ ಏನಂದ್ರೆ ಈ ಬಡ ರಾಷ್ಟ್ರಗಳಲ್ಲಿ ಇರುವಂತ ಜನರಿಗೆ ವ್ಯಾಕ್ಸಿನ್ಸ್ ನ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಇಷ್ಟು ಪೇಟೆಂಟ್ ರೈಟ್ ಅನ್ನ ನೀವು ಕೊಟ್ಟಮೇಲೆ ಅಷ್ಟು ವ್ಯಾಕ್ಸಿನ್ಸ್ ಅನ್ನ ಮಾತ್ರ ತಯಾರು ಮಾಡ್ತೀರಿ, ಅದಕ್ಕೋಸ್ಕರ ನೀವೇನಪ್ಪ ಅಂದ್ರೆ ಚಾರ್ಜಸ್ ಅನ್ನ ಮಾಡ್ತೀರಿ. ಹಾಗಾಗಿ ಬಡ ರಾಷ್ಟ್ರಗಳಿಗೆ ಏನು ವ್ಯಾಕ್ಸಿನ್ಸ್ ಇರಬೇಕಲ್ಲ ಅದು ಸಿಗಲ್ಲ. ಅದ್ರ ಬದಲಾಗಿ ನೀವೇನ್ ಮಾಡ್ಬೋದು ಅಂದ್ರೆ ಅಟ್ ಲೀಸ್ಟ್ ಪ್ರತಿಯೊಬ್ಬರು ಈ ಕೋವಿಡ್ 19 ಪ್ಯಾಂಡಮಿಕ್ ಇಂದ ಅಥವಾ ಕೋವಿಡ್ 19 ವೈರಸ್ ಇಂದ ಇಮ್ಯುನಿಟಿ ಬರೋವರೆಗೂ ನೀವೇನಪ್ಪ ಅಂದ್ರೆ ಈ
ಕೋವಿಡ್ ನೈನ್ಟೀನ್ ನ ವ್ಯಾಕ್ಸಿನ್ಸ್ ಇರಲಿ, ಡಯಾಗ್ನೋಸ್ಟಿಕ್ ಇರಲಿ, ಅದರ ಟೆಕ್ನಾಲಜೀಸ್ ಏನಪ್ಪ ಅಂದ್ರೆ ಪೇಟೆಂಟ್ ರೈಟ್ ನ ಹೊದಿಸಬಾರ್ದು ಅಂತ ಇಂಡಿಯಾ ಏನಪ್ಪ ಅಂದ್ರೆ ವಾದ ಮಾಡ್ತು. ಇದಾದ್ಮೇಲೆ ನೋಡ್ರಿ ಜೂನ್ 2022ರಂದು ಏನಪ್ಪ ಅಂದ್ರೆ WTO ಫೈನಲಿ ಡಿಸೈಡ್ ಮಾಡ್ತು. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವಿಶ್ವ ವ್ಯಾಪಾರ ಸಂಸ್ಥೆ ಏನ್ ಮಾಡ್ತಪ್ಪ ಅಂದ್ರೆ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇದೆಯಲ್ಲ ಅದನ್ನ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ ಅಂದ್ರೆ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ ಉತ್ಪಾದನೆಯಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ರಿಸ್ಟ್ರಿಕ್ಷನ್ಸ್ ಮಾಡ್ತು. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈ ಉತ್ಪಾದನೆ ಜಾಸ್ತಿ ಆಗಿ ಪ್ರತಿಯೊಬ್ಬರಿಗೆ ಏನಪ್ಪ ಅಂದ್ರೆ ಇಮ್ಯುನಿಟಿ ದೊರಿಲಿ ಅಂತ. ಹಾಗಾದ್ರೆ ಈ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಇಂದ ನಾವೇನ್ ಪಾಠಗಳನ್ನ ಕಲ್ತಿದೀವಿ ಅಥವಾ ಲೆಸನ್ಸ್ ನ ಏನ್ ಕಲ್ತಿದ್ವಿ ಮತ್ತೆ ಮುಂದೆ ಏನ್ ಒರಿಬೇಕಪ್ಪ ಅಂದ್ರೆ, ಸೊ ನೋಡ್ರಿ ಜರ್ನಲಿಸ್ಟ್ BMJ ಅವ್ರು ಏನ್ ಹೇಳ್ತಾರಂದ್ರೆ, ಜರ್ನಲ್ ಅಲ್ಲಿ BMJ ಅವ್ರು ಏನ್ ಹೇಳ್ತಾರಂದ್ರೆ, ಸೊ ನೋಡ್ರಿ ಈ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಏನಂದ್ರೆ ಏನಪ್ಪ ಅಂದ್ರೆ ನಾವು ತುಂಬಾ ಕೆಲವೊಂದಿಷ್ಟು ಪಾಠಗಳನ್ನ ಕಲ್ತಿದ್ವಿ, ಎಸ್ಪೆಷಲಿ ಏನಪ್ಪ ಅಂದ್ರೆ ನಮ್ಮ ನೆಕ್ಸ್ಟ್ ಫ್ಯೂಚರ್ ಯಾವ ತರನಾಗಿರ್ಬೇಕು. ನಾವು ಅದಕ್ಕೋಸ್ಕರ ಏನಪ್ಪ ಅಂದ್ರೆ ವ್ಯಾಕ್ಸಿನ್ ಅಲೈನ್ಸಸ್ ಅಂದ್ರೆ ವ್ಯಾಕ್ಸಿನ್ ಒಪ್ಪಂದಗಳನ್ನ ಯಾವ ತರನಾಗಿ ಮಾಡ್ಕೋಬೇಕು, ಈ ಟ್ರೀಟೀಸ್ ನ ಈ ವ್ಯಾಲ್ಯೂಬಲ್ಸ್ ನ ಕಲ್ತಿದ್ವಿ. ಅದು ಕೂಡ ಏನಪ್ಪ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಕೆಳಗಡೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಇವರು ಒಂದು ಡಾಟಾ ಕೊಡ್ತಾರೆ. ಈ ಡಾಟಾ ಯಾವ್ದ್ರ ಪ್ರಕಾರಪ್ಪ ಅಂದ್ರೆ ಯೂನಿವರ್ಸಿಟಿ ಆಫ್ ಗೋರಿಂಗಾಂಗ್ ಪ್ರಕಾರ ಏನಪ್ಪ ಅಂದ್ರೆ, ಈ ಹೈ ಇನ್ಕಮ್ ಕಂಟ್ರೀಸ್ ಮತ್ತೆ ಲೋ ಮತ್ತೆ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಲ್ಲಿ ಏನ್ ಡಿಫರೆನ್ಸ್ ಇತ್ತು ಕೇಸಸ್ ರಿಪೋರ್ಟೆಡ್ ಎಲ್ಲ ಅಂದ್ರೆ, ಹೈ ಇನ್ಕಮ್ ಕಂಟ್ರೀಸ್ ಅಲ್ಲಿ ಎಷ್ಟು ಕೇಸಸ್ ರಿಪೋರ್ಟ್ ಆಗಿತ್ತಪ್ಪ ಅಂದ್ರೆ ಮಾರ್ಚ್ 2021 ಪ್ರಕಾರ 65.3 million ರೆಕಾರ್ಡ್ ಆದ್ರೆ ರಿಪೋರ್ಟ್ ಆದ್ರೆ, ಲೋ ಮತ್ತೆ ಮಿಡಲ್ ಇನ್ಕಮ್ ಕಂಟ್ರೀಸ್ ಎಲ್ಲಪ್ಪ ಅಂದ್ರೆ 61.2 million ಕೇಸಸ್ ಮಾತ್ರ ರಿಪೋರ್ಟ್ ಆಗಿದ್ವು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಹೈ ಇನ್ಕಮ್ ಕಂಟ್ರೀಸ್ ಅಲ್ಲಿ ಎವರೇಜ್ ಶೇರ್ ಎಷ್ಟಿತ್ತಪ್ಪ ಅಂದ್ರೆ 16.4 ಜಾಸ್ತಿ ಇತ್ತು, ಅಂದ್ರೆ 16.5 ಪಟ್ಟು ಜಾಸ್ತಿ ಇತ್ತು. ಯಾವ್ದಕ್ಕೋಸ್ಕರ ಅಂದ್ರೆ ಈ ಸೀಕ್ವೆನ್ಸಸ್ ಏನಿದೆ ಪರ್ ಕೇಸಸ್ ಗೆ ಅಂದ್ರೆ, ಈಗ ಇವ್ರಿಗೆ ಬಂದ್ರೆ ನೆಕ್ಸ್ಟ್ ಸ್ಪ್ರೆಡ್ ಆಗೋದು ಎಷ್ಟು ಜಾಸ್ತಿ ಇತ್ತಪ್ಪ ಅಂದ್ರೆ 16.5 ಇತ್ತು ಅಂತ ಅವರು ಹೇಳ್ತಿದ್ದಾರೆ. ಅದೇ ಲೋ ಮತ್ತೆ ಮಿಡಲ್ ಇನ್ಕಮ್ ತಗೊಂಡ್ರೆ ಮಿಡಲ್ ಇನ್ಕಮ್ ಅಲ್ಲಿ 1.81% ಇದ್ರೆ, ಲೋ ಇನ್ಕಮ್ ಅಲ್ಲಿ ಎಷ್ಟಿತ್ತಪ್ಪ ಅಂದ್ರೆ ಇದು 0.01% ಇತ್ತು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಆಗ್ಲೇ ಹೇಳ್ದಂಗೆ ಏನಪ್ಪ ಅಂದ್ರೆ BMJ ಅವ್ರು ಏನ್ ಹೇಳಿದ್ದಾರೆ ಜನರಲ್ ಅಲ್ಲಿ, ಅದೇ ತರನಾಗ ಏನಪ್ಪ ಅಂದ್ರೆ ಪ್ರತಿಯೊಂದು ದೇಶದವರು ಏನ್ ಮಾಡ್ಬೇಕಂದ್ರೆ ಇನ್ನೊಂದು ದೇಶದ ಜೊತೆಗೆ ಡಾಟಾ ಶೇರಿಂಗ್ ಅನ್ನ ಮಾಡ್ಬೇಕು, ಜೊತೆಗೆ ಜೀನೋಮ್ ಸಿಕ್ವೆನ್ಸ್ ಅನ್ನ ಮಾಡ್ಕೋಬೇಕು. ಇದರಿಂದ ಏನಾಗುತ್ತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ್ದೋ ಸೆಕೆಂಡ್ ವೇವ್ ಥರ್ಡ್ ವೇವ್ ಫೋರ್ತ್ ವೇವ್ ಬಂದಿದೆ ಅಂತ ಹೇಳ್ತಾರೆ. ಸೊ ಅದ್ರ ಜೀನೋಮ್ ಸಿಕ್ವೆನ್ಸ್ ಗೊತ್ತಾಗ್ಬಿಟ್ರೆ ನಾವು ಅದ್ರ ವಿರುದ್ಧ ಏನಪ್ಪ ಅಂದ್ರೆ ಆಂಟಿಬಯೋಟಿಕ್ಸ್ ನ ಕಂಡಿಡಿಬಹುದು, ಅದು ಪ್ರಿವೆಂಟ್ ಆಗದಂಗೆ ತಡಿಬಹುದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಸರ್ಕಾರದವರು ಮತ್ತೆ ಪಾರ್ಲಿಮೆಂಟ್ಸ್ ಅಂದ್ರೆ ಸಂಸತ್ಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ನ ಯೂಸ್ ಮಾಡಿಕೊಂಡು ಈ ರ್ಯಾಪಿಡ್ ರೆಸ್ಪಾನ್ಸ್ ಮೆಕ್ಯಾನಿಸಮ್ ನ ಸ್ಟಾರ್ಟ್ ಮಾಡ್ಬೇಕು, ಅಂದ್ರೆ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಶನ್ಸ್ ನ ಕೊಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಪ್ರತಿಯೊಂದು ದೇಶದವರಾಗ್ಲಿ ರಾಜ್ಯದವರಾಗ್ಲಿ ಏನಪ್ಪ ಅಂದ್ರೆ ಒಂದು ಕಾಮನ್ ಮೆಟ್ರಿಕ್ಸ್ ಅನ್ನ ಇಟ್ಕೋಬೇಕು, ಅಂದ್ರೆ ಕಾಮನ್ ಥಿಂಗ್ಸ್ ಅನ್ನ ಇಟ್ಕೋಬೇಕು. ಯಾವ ತರ ನಾವು ಹೆಲ್ತ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು, ಆರೋಗ್ಯದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು ಅಂತ ಫಂಡ್ ಅನ್ನ ತಯಾರು ಮಾಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಸೆಕ್ಟರ್ ಗ್ಯಾಪ್ ಏನಿರ್ಬೇಕಪ್ಪ ಅಂದ್ರೆ ತುಂಬಾ ಕಮ್ಮಿ ಇರ್ಬೇಕಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಗ್ಲೋಬಲ್ ಪ್ಯಾಂಡಮಿಕ್ ಟ್ರೀಟಿ ಅಂದ್ರೆ ಈ ಗ್ಲೋಬಲ್ ಪ್ಯಾಂಡಮಿಕ್ ಒಪ್ಪಂದಗಳನ್ನ ಮಾಡ್ಕೊಳ್ಳೋದ್ರಿಂದ ನಾವೇನಪ್ಪ ಅಂದ್ರೆ ಸೋಶಿಯೋ ಎಕನಾಮಿಕ್ ಇನ್ಇಕ್ವಾಲಿಟೀಸ್ ಅಂದ್ರೆ ಸಾಮಾಜಿಕ ಆರ್ಥಿಕ ಇನ್ಇಕ್ವಾಲಿಟೀಸ್ ಏನಿದೆಯಲ್ಲ ಅಂದ್ರೆ ಅಸಮಾನತೆಗಳಿದ್ದರಿಂದ ಅದನ್ನ ಕಡಿಮೆ ಮಾಡೋದಲ್ಲದೆ ಏನಪ್ಪ ಅಂದ್ರೆ ಫ್ಯೂಚರ್ ಈ ತರದ ಏನಾದರೂ ಡಿಸೀಸ್ನ ಬಂದ್ರೆ ಅದಕ್ಕೆ ನಾವೇನಪ್ಪ ಅಂದ್ರೆ ಪ್ರಿಪೇರ್ಡ್ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಒಂದ್ ಕಡೆ ಮಂಕಿ ಫಾಕ್ಸ್ ಬಂತು, ಇನ್ನೊಂದ್ ಕಡೆ ಬರಲಿಲ್ಲ, ಬಟ್ ಏನಪ್ಪ ಅಂದ್ರೆ ವ್ಯಾಕ್ಸಿನ್ಸ್ ನ ಒಬ್ರಿಗೆ ಕೊಟ್ರೆ ಏನಾಗುತ್ತಪ್ಪ ಅಂದ್ರೆ ಇನ್ನೊಂದ್ ಕಡೆ ಅದು ಔಟ್ ಬ್ರೇಕ್ ಆದಾಗ ಮತ್ತೆ ಏನಾಗುತ್ತಂದ್ರೆ ರೂಪಾಂತರಿ ಆಗುತ್ತೆ. ಆ ರೂಪಾಂತರಿ ಆಗಿದ್ದು ಏನಾಗುತ್ತಪ್ಪ ಅಂದ್ರೆ ಮತ್ತೆ ಇನ್ನೊಂದು ದೇಶದ ಮೂಲಕ ನಮಗ್ ಬರುತ್ತೆ. ಅದೇ ನಾವು ಪ್ರತಿಯೊಬ್ಬರಿಗೂ ವ್ಯಾಕ್ಸಿನೇಷನ್ಸ್ ನ ಕೊಟ್ರೆ ಆ ರೂಪಾಂತರಿ ಆಗದೇನಪ್ಪ ಅಂದ್ರೆ ಬಹಳ ಕಮ್ಮಿ ಇರುತ್ತೆ. ಹಾಗಾಗಿ ಏನಂದ್ರೆ ಇಲ್ಲಿ ಈ ಗ್ಲೋಬಲ್ ಹೆಲ್ತ್ ಎಮರ್ಜೆನ್ಸಿ ಯಾವ ತರ ಆಗಿದೆ ಅಂದ್ರೆ ಇಂಟರ್ ಡಿಪೆಂಡೆಂಟ್ ಆಗಿದೆ. ಸೊ ಯಾವುದೇ ಕಂಟ್ರಿ ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಆಗಿಲ್ಲ. ಈಗ ಚೈನಾದಲ್ಲಿ ಬಂದಿಂತ ಕೋವಿಡ್ ನೈನ್ಟೀನ್ ವೈರಸ್ ಏನಪ್ಪ ಅಂದ್ರೆ ಇಡೀ ಜಗತ್ತಿಗೆ ಯಾವ ತರ ಹರಡ್ತಲ್ಲ, ಇನ್ ಫ್ಯೂಚರ್ ಅಲ್ಲಿ ಏನಪ್ಪ ಅಂದ್ರೆ ಬೇರೆ ದೇಶದಿಂದ ವ್ಯಾಕ್ಸಿನ್ ವೈರಸ್ ಬರ್ಬೋದು, ಅದೇನಂದ್ರೆ ಜಗತ್ತಿನ ತುಂಬಾ ಎಲ್ಲ ಸ್ಪ್ರೆಡ್ ಆಗ್ಬೋದು, ಇದೇ ದೇಶದಿಂದ ಇದೇ ವೈರಸ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಏನಂದ್ರೆ ನಾವು ಇಂಟರ್ ಡಿಪೆಂಡೆಂಟ್ ಇರೋದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಪ್ರತಿಯೊಬ್ಬರ ಹತ್ರನು ಡಾಟಾ ಶೇರ್ ಮಾಡ್ಕೊಂಡು ಜಗತ್ತನ್ನ ಏನಪ್ಪ ಅಂದ್ರೆ ಇನ್ನೂ ರೋಬೋಸ್ಟ್ ಆಗಿ ನಾವು ಡೆವಲಪ್ಮೆಂಟ್ ಮಾಡ್ಬೇಕು ಅಥವಾ ಅಭಿವೃದ್ಧಿ ಮಾಡ್ಬೇಕಂತ ಆತರಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.